ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ಬೆಚ್ಚಿ ಬೀಳಿಸುತ್ತೆ ಈ ಇಬ್ಬರ ಪ್ರಮುಖರ ಉಗ್ರರ ಸ್ಟೋರಿ. ಶಿವಮೊಗ್ಗದಿಂದಲೇ ಆರಂಭವಾಯಿತ ಶಂಕಿತರ ಕೃತ್ಯ. ಫ್ಲೆಕ್ಸ್ ಪ್ರಕರಣ ಬೆನ್ನತ್ತಿದಾಗ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಒಟ್ಟಾರೆ ಈ ಇಬ್ಬರ ಉಗ್ರರ ಸ್ಟೋರಿ ಒಂದು ರೀತಿ ಬೆಚ್ಚಿ ಬೀಳಿಸುತ್ತೆ. ಶಿವಮೊಗ್ಗದಿಂದಲೇ ಆರಂಭವಾಯಿತ ಈ ಒಂದು ಶಂಕಿತರ ಕೃತ್ಯ. ಫ್ಲೆಕ್ಸ್ ಪ್ರಕರಣ ಬೆನ್ನತ್ತಿದಾಗ ಸ್ಫೋಟಕ ಮಾಹಿತಿ ಒಂದು ಬಯಲಾಗಿದೆ. ಯಾವ ರೀತಿ ಇದು ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಕೊಡಬೇಕಾಗುತ್ತೆ. ಯಾವುದೋ ಒಂದು ಪ್ರಕರಣವನ್ನ ತನಿಖೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಇನ್ಯಾವುದೋ ಪ್ರಕರಣಕ್ಕೆ ಲಿಂಕ್ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣ ಕೂಡ ನಡೆದಿರುವಂತದ್ದು. ಶಿವಮೊಗ್ಗದಲ್ಲಿ ಸದ್ದು ಮಾಡಿತ್ತು ಸಾರ್ವಕರ್ ಫ್ಲೆಕ್ಸ್ ವಿವಾದ. ಅಮೀರ್ ಅಹಮದ್ ಸರ್ಕಲ್ ನಲ್ಲಿ ಹರಿಯಲಾಗಿತ್ತು ಈ ಒಂದು ಫ್ಲೆಕ್ಸ್ ಅನ್ನ. ಫ್ಲೆಕ್ಸ್ ಪ್ರಕರಣ ಬೆನ್ನತ್ತಿದಾಗ ಹೊರಬಿದ್ದಿತು ಈ ಒಂದು ಸ್ಫೋಟಕ ಮಾಹಿತಿ. ಅಮೀರ್ ಅಹಮದ್ ಸರ್ಕಲ್ ನಲ್ಲಿ ಫ್ಲೆಕ್ಸ್ ಅನ್ನ ಹರಿಯಲಾಗಿತ್ತು. ಫ್ಲೆಕ್ಸ್ ಪ್ರಕರಣದಲ್ಲಿ ಬೆನ್ನತ್ತಿದಾಗ ಹೊರಬಿದ್ದಿತು ಈ ಒಂದು ಸ್ಫೋಟಕ ಮಾಹಿತಿ. ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದ ಆಗಿನ ಎಸ್ಪಿ ಯಾಸಿನ್ ಮಾಜ್ ಮುನೀರ್ ವಶಕ್ಕೆ ಪಡೆದಿದ್ರು ಪೊಲೀಸರು. ಮಾಜ್ ಮುನೀರ್ ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ನ ಆರೋಪಿ. ತನಿಖೆ ವೇಳೆ ಟ್ರಯಲ್ ಬ್ಲಾಸ್ಟ್ಗೂ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಲಿಂಕ್ ಸಿಕ್ಕಿದೆ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕುಗೊಳಿಸಲಾಗಿತ್ತು. ಎನ್ಐಎ ಟೀಮ್ ಆ ಸಂದರ್ಭದಲ್ಲಿ ಮುಸಾಬಿ ಶರೀಫ್ ಅಬ್ದುಲ್ ಮತನ್ನ ಮನೆಗೆ ಎನ್ಐಎ ಟೀಮ್ ಭೇಟಿ ಕೊಟ್ಟಿತ್ತು. ತೀರ್ಥಹಳ್ಳಿ ಪಟ್ಟಣಕ್ಕೆ ಕಳೆದ ತಿಂಗಳು ಎನ್ಐಎ ತಂಡ ಭೇಟಿ ಕೊಟ್ಟಿತ್ತು. ಯಾವ ರೀತಿ ಈ ಒಂದು ಪ್ರಕರಣ ಲಿಂಕ್ ಸಿಕ್ತು, ಹೇಗೆ ತನಿಖೆ ನಡೀತು, ಇದೆಲ್ಲದರ ಬಗ್ಗೆನೂ ಕೂಡ ಎನ್ಐಎ ಟೀಮ್ ಈ ವಿಚಾರವನ್ನ ತಿಳಿಸಿದೆ. ಶಿವಮೊಗ್ಗದಲ್ಲಿ ಒಟ್ಟಾರೆ ಈ ಒಂದು ಸಾರ್ವಕರ್ ಫ್ಲೆಕ್ಸ್ ಇಂದ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ವೀರೇಶ್. ವೀರೇಶ್, ಹೇಗೆ ಈ ಒಂದು ಪ್ರಕರಣಕ್ಕೆ ಲಿಂಕ್ ಸಿಕ್ತು, ಏನ್ ಎಕ್ಸಾಕ್ಟ್ ಆಗಿ ಆಯ್ತು ಆ ದಿನ? ಆ ದಿವ್ಯ, ಏನು ಕಳೆದ ವರ್ಷ ಏನು ಸಾವರ್ಕರ್ ಫೋಟೋವನ್ನು ಅರ್ಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ತನಿಖೆ ಕೈಗೊಂಡಂತ ಆಗಿನ ಎಸ್ ಪಿ ಲಕ್ಷ್ಮೀ ಪ್ರಸಾದ್ ಅವರಿಗೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಅಂದ್ರೆ ತನಿಖೆ ಕೈಗೊಂಡ ವೇಳೆಯಲ್ಲಿ ಕೆಲವೊಂದು ಏನು ಟ್ರಯಲ್ ಬ್ಲಾಸ್ಟ್ ಪ್ರಕರಣ ಸೇರಿದಂತೆ ಇನ್ನಿತರ ಪ್ರಕರಣದ ಮಾಹಿತಿಗಳು ಕೂಡ ಇಂಚಿಂಚು ಮಾಹಿತಿಗಳು ಕೂಡ ಎಸ್ ಪಿ ಅವರಿಗೆ ಸಿಗುವಂಥದ್ದು. ಆ ನಂತರ ಈ ಯಾಸಿನ್ ಮತ್ತೆ ಏನು ಜಬಿ ಅನ್ನೋ ಏನು ಆರೋಪಿಗಳನ್ನ ಮಾಜ್ ಮುನೀರ್ ಮತ್ತೆ ಯಾಸಿನ್ ಅನ್ನೋ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಕೈಗೊಂಡಾಗ ತುಂಗಾ ನದಿಯ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸಿದಂಥ ಆರೋಪಿಗಳ ಕೃತ್ಯ ಹೊರಬೀಳುವಂಥದ್ದು. ಈಗ ಏನು ಈ ಪ್ರಮುಖ ಆರೋಪಿಗಳು ಏನಿಬ್ಬರು ಅರೆಸ್ಟ್ ಆಗಿದ್ದಾರೆ ನಿನ್ನೆ ಕೋಲ್ಕತ್ತಾದಲ್ಲಿ, ಅವರು ಕೂಡ ಶಿವಮೊಗ್ಗ ಮೂಲದ ತೀರ್ಥಹಳ್ಳಿ ಮೂಲದವರು ಏನು ಮುಸಾವಿರ್ ಹುಸೇನ್ ಮತ್ತೆ ಅಬ್ದುಲ್ ಮತೀನ್ ಸಹ ಏನಿದ್ದಾರೆ ಇವರಿಬ್ಬರು ಕೂಡ ಮಾಸ್ಟರ್ ಮೈಂಡ್ ಆಗಿರ್ತಾರೆ. ಮಾಜ್ ಮುನೀರ್ ಕೂಡ ತೀರ್ಥಳ್ಳಿ ಮೂಲದಲ್ಲಿ ಆಗಿರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಈ ಏನು ದುಷ್ಕೃತ್ಯಗಳನ್ನು ಎಸ್ಕುವಂಥ ಈ ಏನು ಭಯೋತ್ಪಾದಕರು ಉಗ್ರರು ಇವರು ಬಾಂಬರ್ಗಳು ಇವರೆಲ್ಲರೂ ಕೂಡ ತೀರ್ಥಳ್ಳಿ ಅವರಾಗಿರ್ತಾರೆ. ಒಂದೊಂದು ಏನು ಫ್ಲೆಕ್ಸ್ ವಿಚಾರದಾಗೆ ತನಿಖೆ ನಡೆಸುವಂಥ ವೇಳೆಯಲ್ಲಿ ಅವರ ಮೊಬೈಲ್ನಲ್ಲಿ ಏನೋ ಜಬಿ ಅನ್ನೋರ ಮೊಬೈಲಲ್ಲಿ ಒಂದಷ್ಟು ಮಾಹಿತಿಗಳು ಪೊಲೀಸರಿಗೆ ಸಿಗುತ್ತೆ. ನಂತರ ಆ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೆಲವು ಮಾಹಿತಿಗಳು ಕೂಡ ಸಿಗುವಂಥದ್ದು. ತುಂಗಾ ನದಿಯ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಪ್ರಕರಣ ಆಗಷ್ಟೇ ಹೊರಬರುವಂಥದ್ದು. ಜೊತೆಗೆ ಮಂಗಳೂರಿನಲ್ಲಿ ನಡೆದಂಥ ಏನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಗಳು ಪೊಲೀಸರಿಗೆ ಸಿಗುವಂಥದ್ದು. ಈಗ ಏನು ಈ ಪ್ರಮುಖ ಆರೋಪಿಗಳಲ್ಲಿ ಏನಿದ್ದಾರೆ ಅಬ್ದುಲ್ ಮತೀನ್ ತಹ ಏನಿದ್ದಾರೆ ಇವನು ಒಂದು ರೀತಿಯಲ್ಲಿ ಮಾಸ್ಟರ್ ಮೈಂಡ್ ರೀತಿಯಲ್ಲಿ ವರ್ಕ್ ಮಾಡುವಂಥದ್ದು. ಇವನೇ ಮೇಯ್ನ್ ಆಗಿ ಅಂದರೆ ಎಲ್ಲ ಸಜೆಷನ್ನು ಜೊತೆಗೆ ಅವರಿಗೆ ಸಲಹೆಗಳು ಮತ್ತು ಸೂಚನೆಗಳನ್ನು ಕೂಡ ಇವನು ಕೂತಿರ ಜಾಗದಲ್ಲೇ ಮಾಡುವಂಥದ್ದು. ಜೊತೆಗೆ ಬಾಸ್ ಮುನೀರ್ ಏನು ಮುಸಾವಿರ್ ಹುಸೇನ್ ಏನಿದ್ದಾರೆ ಇವನು ಬಾಂಬರ್ ಆಗಿ ಕೆಲಸ ಮಾಡುವಂಥದ್ದು. ಇವತನಿಗೆ ಮಾಜ್ ಮುನೀರು ಜೊತೆಗೆ ಏನು ಚಿಕ್ಕಮಗಳೂರು ಮೂಲದ ಮುಜಾಮಿಲ್ ಶರೀಫ್ ಏನಿದ್ದಾರೆ ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಹಕಾರ ನೀಡುವಂಥದ್ದು. ಈಗ ಪ್ರಕರಣದ ಇಂಚಿಂಚು ಮಾಹಿತಿಗಳನ್ನು ಕೂಡ ಎನ್ಐಎ ಅಧಿಕಾರಿಗಳು ಕಲೆ ಹಾಕ್ತಿರುವಂಥದ್ದು. ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಪ್ರಕರಣ ಆಗಿರ್ಬೋದು, ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಪ್ರಕರಣದ ಸಂಬಂಧಪಟ್ಟಂತಹ ಕೆಲವು ಸಂಗತಿಗಳ ಮಾಹಿತಿಯನ್ನು ಕೂಡ ಎನ್ಐಎ ಅಧಿಕಾರಿಗಳು ತನಿಖೆಯಲ್ಲಿ ಕೈಗೊಳ್ಳುತ್ತಿರುವಂಥದ್ದು. ಜೊತೆಗೆ ಇಂಚಿಂಚು ಮಾಹಿತಿಗಳನ್ನು ಕೂಡ ಈಗ ಪಡೆದಿರುವಂಥದ್ದು. ಜೊತೆಗೆ ಏನು ನಿನ್ನೆ ಆರೋಪಿಗಳನ್ನ ವಶಕ್ಕೆ ಪಡೆದಿರುವಂತಹ ಎನ್ಐಎ ಅಧಿಕಾರಿಗಳು ಒಂದಷ್ಟು ದಿನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಗಳು ಇರುವಂಥದ್ದು. ಇವತ್ತು ಬೆಂಗಳೂರಿನಲ್ಲಿ ಕೋರ್ಟ್ಗೆ ಜಡ್ಜ್ ಮುಂದೆ ಹಾಜರುಪಡಿಸಿ ಒಂದಷ್ಟು ದಿನ ಕಸ್ಟಡಿಗೂ ಕೂಡ ಪಡೆಯುವಂಥದ್ದು. ಇವರಿಬ್ರು ಕೂಡ ಸಾಕಷ್ಟು
ಕೃತ್ಯಗಳನ್ನ ಎಸ್ಕಿ ಒಂದ್ ರೀತಿಲಿ ಬೇರೆ ರಾಜ್ಯದಲ್ಲಿ ತಲೆಮರೆಸಿಕೊಂಡಿರ್ತಾರೆ. ಈಗ ರಾಮೇಶ್ವರ ಪ್ರಕರಣವನ್ನ, ರಾಮೇಶ್ವರ ಕೆಪೆ ಸ್ಫೋಟ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಎನ್ಐಎ ಅಧಿಕಾರಿಗಳು ಇವ್ರನ್ನ ಹಿಡಿಲೇಬೇಕು ಅನ್ನೋ ಒಂದು ಸಾಕಷ್ಟು ಪ್ರಯತ್ನಗಳು ಕೂಡ ಮಾಡುತ್ತಾರೆ. ಕಳೆದ ತಿಂಗಳು ಏನು ತೀರ್ಥಹಳ್ಳಿಗೂ ಕೂಡ ಎನ್ಐಎ ಅಧಿಕಾರಿಗಳು ಭೇಟಿ ನೀಡಿ ಇಲ್ಲೊಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾರೆ. ಇಲ್ಲಿ ಸಿಕ್ಕಂತ ಮಾಹಿತಿಯ ಪ್ರಕಾರ ಆರೋಪಿಗಳ ಜಾಡು ಹಿಡಿದು ಈಗ ಆರೋಪಿಗಳನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ತನಿಖೆ ಕೂಡ ಮುಂದುವರಿಸಿರುವಂತದ್ದು. ಒಂದ್ ರೀತಿಯಲ್ಲಿ ಮಲ್ನಾಡೆ ಬೆಚ್ಚು ಬೀಳಿಸುವಂತೆ ತೀರ್ಥಹಳ್ಳಿ ಮೂಲದ ಏನು ಉಗ್ರರು ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಈಗ ಮಾಸ್ಟರ್ ಮೈಂಡ್ ರೀತಿಯಲ್ಲಿ ಕೆಲಸ ಮಾಡುವಂತ ಆರೋಪಿಗಳ ಇಂಚಿಂಚು ಮಾಹಿತಿ ಕೂಡ ಎನ್ಐಎ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ದಿವ್ಯಾ, ಓಕೆ ವೀರೇಶ್, ಥ್ಯಾಂಕ್ ಯು ತಮಲಾ ಡೀಟೇಲ್ಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.